ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಲ್ಯಾಶ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಇನ್ನೇನು ಇದೆ ಶನಿವಾರ ರಾತ್ರಿ ಹತ್ತು ಗಂಟೆಗೆ ನಮಗೆ ಡಬ್ಲುಡಬ್ಲ್ಯೂ ಯ ಬ್ಯಾಕ್ಲ್ಯಾಶು ನೋಡೋದಕ್ಕೆ ಸಿಗುತ್ತೆ ಎಸ್ ಈ ಬಾರಿ ಬ್ಯಾಕ್ಲ್ಯಾಶು ಫ್ರಾನ್ಸ್ ಅಲ್ಲಿ ನಡೀತಿರೋದ್ರಿಂದ ನಮಗೆ ಇದೇ ಶನಿವಾರ ಹತ್ತು ಗಂಟೆಗೆ ಬ್ಯಾಕ್ಲ್ಯಾಶ್ ನೋಡೋದಕ್ಕೆ ಸಿಗುತ್ತೆ ಲಿಟ್ರಲಿ ನಿಮಗೆ ಅನ್ನಿಸ್ತಾ ಇದೆಯಾ ಡಬ್ಲ್ಡಬ್ಲ್ಯೂ ಇ ನೋಡ್ತಾ ಇದ್ರೆ ಲ್ಯಾಶು ಇಷ್ಟು ಬೇಗ ಬರ್ತಾ ಇದೆ ಇನ್ನೇನು ಇದೇ ವಾರ ಬ್ಯಾಕ್ಲ್ಯಾಶ್ ಇದೆ ಅಂತ ರೀತಿಯ ಬುಕ್ಕಿಂಗ್ ಡಬ್ಲ್ಯೂ ಅವರು ಮಾಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ಯಾಕ್ಲಾಶಿಗೆ ಐದು ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಈ ಐದು ಮ್ಯಾಚಸ್ಗಳಲ್ಲಿ ನಾಲ್ಕು ಮ್ಯಾಚ್ಡೋನ್ ಇಂದನೇ ನೋಡೋದಕ್ಕೆ ಸಿಗ್ತಾ ಇದೆ ಕೇವಲ ಒಂದೇ ಒಂದು ಮ್ಯಾಚ್ ನಮಗೆ ಮಂಡೇ ನೈಟ್ ರಾ ಇಂದ ನೋಡೋದಿಕ್ಕೆ ಸಿಗ್ತಾ ಇದೆ ಆ ಮಂಡ್ಯ ನೈಟ್ ರೋ ಇಂದ ನೋಡೋದಿಕ್ಕೆ ಸಿಗ್ತಾ ಇರತಕ್ಕಂತಹ ಮ್ಯಾಚ್ ನಮ್ಮ ಜೆ ಉಸೋ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ಇದಾದ್ಮೇಲೆ ವಿಮೆನ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಅರ್ಧ ಮಂಡ್ಯ ನೈಟ್ ರೋ ಅರ್ಧ ಸ್ಮ್ಯಾಕ್ ಡೋನು ಅಂತ ನಾವು ಅನ್ಕೋಬಹುದು ಯಾಕಂದ್ರೆ ಅರ್ಧ ಮಂಡ್ಯ ನೈಟ್ ರೋ ಸೂಪರ್ ಗಳು ಅರ್ಧ ಸ್ಮ್ಯಾಕ್ ಡೌನ್ ಸೂಪರ್ ಇದ್ದಾರೆ ಇದಾರೆ ಇದಾದ್ಮೇಲೆ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಬೇಲಿ ಸ್ಟಿಫನಿ ಸ್ಟಾರ್ಟನ್ ಹಾಗೆ ನಯೋಮಿ ಅವರ ನಡುವೆ ಇದಾದ್ಮೇಲೆ ಬ್ಲಡ್ ಲೈನ್ ನ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಹೊಸ ಬ್ಲಡ್ ಲೈನ್ ಹಾಗೆ ಕೆವಿನ್ ಒಯನ್ಸ್ ಆಗಿ ರ್ಯಾಂಡಿ ಆಟನ್ ಅವರ ನಡುವೆ ಅಂಡ್ ಫೈನಲ್ ಆಗಿ ಬ್ಯಾಕ್ ಲ್ಯಾಶ್ ನ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಆಗಿ ಎಜ್ ಸ್ಟೈಲ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಡಬ್ಲ್ಯೂ ಇ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ ಲಿಟ್ರಲಿ ಗೈಸ್ ಡಬ್ಲ್ಯೂ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಹಾಗೆ ಈ ಬ್ಲಡ್ ಲೈನ್ ಮ್ಯಾಚ್ ಇಲ್ಲ ಅಂದಿದ್ರೆ ಇದರ ಲೆವೆಲ್ ಇನ್ನೂ ಕೂಡ ಕಮ್ಮಿ ಆಗೋದು ಈಗಲೂ ಕೂಡ ಬ್ಯಾಕ್ ಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಾ ಇಲ್ಲ ಇದೇ ಶನಿವಾರ ಅಂತ ಅನ್ನಿಸ್ತಾನೆ ಇಲ್ಲ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶಿಗೆ ಹೈಪ್ ನ ಕ್ರಿಯೇಟೇ ಮಾಡ್ತಾ ಇಲ್ಲ ಎಸ್ ಕಳೆದ ಬಾರಿ ಯಾವ ರೀತಿ ಬ್ಯಾಕ್ ನಮಗೆ ನೋಡೋದಿಕ್ಕೆ ಸಿಕ್ಕಿತ್ತು ಇದೇ ಕೋಡಿ ರೋಡ್ಸ್ ಕಳೆದ ಬಾರಿ ಬ್ರಾಕ್ ಲೇಸ್ನರ್ ಫೇಸ್ ಮಾಡ್ತಾ ಇದ್ದರು ಬ್ಯಾಕ್ ಅಲ್ಲಿ ಬಟ್ ಈಗ ಚಾಂಪಿಯನ್ ಆಗಿದ್ದು ಏಜ್ ಸ್ಟೈಲ್ ಅವ್ರನ್ನ ಫೇಸ್ ಮಾಡ್ತಾ ಇದಾರೆ ಅಫ್ಕೋರ್ಸ್ ಒಂದು ಇನ್ಸ್ಟೆಂಟ್ ಕ್ಲಾಸಿಕ್ ಮ್ಯಾಚ್ ನಮಗೆ ಇವ್ರದ್ರಲ್ಲಿ ನೋಡೋದಿಕ್ಕೆ ಸಿಕ್ಕೇ ಸಿಗುತ್ತೆ ಬಟ್ ಈ ಮ್ಯಾಚ್ ಗೆ ಬಿಲ್ಡಪ್ ನೇ ಕೊಡ್ತಾ ಇಲ್ಲ ನೀವು ಓಕೆ ಇಬ್ರು ಬರ್ತಾರೆ ಓಕೆ ನೀನು ನನ್ನ ತಂದೆ ಜೊತೆ ರೆಸಲ್ ಮಾಡಿದ್ದೆ ನೀನು ನನ್ನ ಜೊತೆ ರೆಸಲ್ ಮಾಡ್ತಾ ಇದೀಯ ಅಂತ ರೆಸ್ಪೆಕ್ಟ್ನ ಕೊಟ್ಟು ಹೋಗ್ತಾರೆ ಕೋಡಿ ರೋಡ್ಸ್ ಮೊದಲು ಅವ್ರ ತಂದೆ ಬಗ್ಗೆ ಮಾತಾಡೋದನ್ನ ಕೊಡಬೇಕು ಆಗೋಯ್ತು ತಂದೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅವ್ರ ಕನಸನ್ನ ನಾನು ನನ್ಸ್ ಮಾಡಿದೆ ಅಂತ ನನ್ಸ್ ಆಗೋಯ್ತು ಇನ್ನೂ ತಂದೆ ಬಗ್ಗೆ ಮಾತಾಡಿ ಪ್ರಯತ್ನ ಇಲ್ಲ ಓಕೆ ನಿಮ್ಮ ಸ್ಟೋರಿ ಮುಗ್ದೋಯ್ತು ಈಗ ನೀವು ಹೊಸ ಅಧ್ಯಾಯಕ್ಕೆ ಕಾಲ್ ಇಡಬೇಕು ಬಟ್ ಡಬ್ಲ್ಯೂ ಡಬ್ಲ್ಯೂ ಇನ್ನೂ ಕೂಡ ಅಲ್ಲೇ ಸುತ್ತಿಸ್ತಾ ಇದ್ದಾರೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನಿಜವಾಗ್ಲೂ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ನೋಡೋದಕ್ಕೆ ಸಿಗಲೇಬೇಕು ಇದಲ್ದಲೆ ಬ್ಯಾಕ್ ಲಾಶಿಗೆ ಪ್ರಾಬಬ್ಲಿ ಇಂಟರ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ ಅಂತ ಅನ್ಕೋತೀನಿ ಸ್ಯಾಮಿ ಜೈನ್ ಗೇಬಲ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರ ನಡುವೆ ಆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ಬಂದ್ರೆ ಓಕೆ ಚೆನ್ನಾಗಿದೆ ಮ್ಯಾಚ್ ಕಾರ್ಡ್ ಅಂತ ಅನ್ಸುತ್ತೆ ಬಟ್ ಈ ಒಂದು ಮ್ಯಾಚ್ ಕಾರ್ಡ್ಗೆ ಬುಕ್ಕಿಂಗ್ನ ಡಬ್ಲು ಡಬ್ಲ್ಯೂ ಅವರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂಡ್ ಈ ಬಾರಿಯ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಗೆ ಹೈಪ್ ಅಂತೂ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಬ್ಯಾಕ್ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳೋ ರೀತಿ ಮಾಡಬೇಕು ಅಂದರೆ ಅದಕ್ಕಿರೋದು ಒಂದೇ ದಾರಿ ಅದು ನಮ್ಮ ಹಾಂಕಲ್ ಹೌಡಿಯ ರಿಟರ್ನ್ ಎಸ್ ಪ್ರಾಬಬ್ಲಿ ನಮಗೆ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಹಾಂಕಲ್ ಹೌಡಿಯ ರಿಟರ್ನ್ ನೋಡೋದಿಕ್ಕೆ ಸಿಗ್ಬಹುದು ಇದೊಂದು ವಿಚಾರ ಆದರೆ ಮಾತ್ರ ಬ್ಯಾಕ್ಲ್ಯಾಶ್ ಬರ್ಬಾತ್ ಆಗೋದ್ರಿಂದ ಡಬ್ಲ್ ಡಬ್ಲ್ಯೂ ಅವರು ತಪ್ಪಿಸಬಹುದು ಐ ತಿಂಕ್ ಬರ್ತಾರೆ ಅಂತ ಅನ್ಕೋತೀನಿ ನಮ್ಮ ಅಂಕಲ್ ಹೌಡಿಯ ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ಬಹುದು ಅಂಕಲ್ ಹೌಡಿನೇ ಬರಬಹುದು ಅಥವಾ ಅಂಕಲ್ ಹೌಡಿ ಫ್ಯಾಕ್ಷನ್ ನ ಕೆಲವೊಂದಷ್ಟು ಮೆಂಬರ್ಸ್ ಗಳನ್ನ ಡಬ್ಲ್ ಡಬ್ಲ್ಯೂ ಅವರು ಅಲ್ಲಿ ರಿವೀಲ್ ಮಾಡಬಹುದು ಯಾಕಂದ್ರೆ ತುಂಬಾ ಕ್ಯೂ ಆರ್ ಕೋಡ್ಸ್ ಗಳು ನಮಗೆ ಈಗ ಸದ್ಯಕ್ಕೆ ಬ್ಯಾಕ್ಲ್ಯಾಶ್ ಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಕಲ್ ಹೌಡಿ ಸಂಬಂಧ ಪಟ್ಟಂತೆ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಮಗೆ ಅಂಕಲ್ ಹೌಡಿ ರಿಟರ್ನ್ ಆದ್ರೆ ಮಾತ್ರ ಈ ಬಾರಿಯ ಬ್ಯಾಕ್ ಎಲ್ಲರಿಗೂ ಕೂಡ ನೆನಪಿರುತ್ತೆ ಅಥವಾ ಇನ್ನೊಂದ್ ಎರಡು ವರ್ಷ ಬಿಟ್ಕೊಂಡು ನೋಡಿದ್ರೆ ಹೌದಾ ಕೋಡಿ ಅವರು ಬ್ಯಾಕ್ಲಾಸ್ ಅಲ್ಲೂ ಕೂಡ ಕಂಪ್ಲೀಟ್ ಕಂಪ್ಲೀಟ್ ಮಾಡಿದ್ರಾ ಬ್ಯಾಕ್ಲ್ಯಾಶ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟು ಫ್ರಾನ್ಸಲ್ಲಿ ಆಗಿತ್ತಾ ಅಂತಲೇ ಥಿಂಕ್ ಮಾಡಿಕೊಂಡು ಕೂತ್ಕೊಬಿಡ್ತೀವಿ ಕೈಸ್ ಡಬ್ಡಬ್ಲ್ಯೂ ಅವರು ನೇ ಕ್ರಿಯೇಟ್ ಮಾಡ್ತಾ ಇಲ್ಲ ಇನ್ನೊಂದು ಸ್ಮ್ಯಾಕ್ ಡೌನ್ ಉಳಿದಿದೆ ಅಷ್ಟೇ ಬ್ಯಾಕ್ ಗೆ ಅದರಲ್ಲಿ ಇನ್ನೇನು ಹೈಪ್ನ ಕ್ರಿಯೇಟ್ ಮಾಡ್ತಾರೆ ಇವರು ಯಪ್ಪ ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ ಯಾಕೆ ರಸಲ್ ಮೆನಿ ಆದಮೇಲೆ ಪ್ರೀಮಿಯಂ ಲೈವ್ ಇವೆಂಟ್ನ ಈ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಏನು ಅನಿಸುತ್ತೆ ನಿಮಗೆ ಬ್ಯಾಕ್ಲ್ಯಾಶ್ಗೆ ಹೈಪ್ ಇದೆಯಾ ಬ್ಯಾಕ್ಲ್ಯಾಶು ಶನಿವಾರ ಅಂತ ಗೊತ್ತಿತ್ತ ಗೊತ್ತಿದ್ರು ಮರ್ತೋಗಿದ್ರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಲ್ಲಿ ಪ್ರಾಬ್ಲಿ ಇನ್ನ ಒಂದು ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅದ್ಯಾವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ